ಫ್ರೆಂಡ್ಸ್, ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ಇನ್ನೇನು ಕೇವಲ 2 ದಿನ ಉಳಿದಿದೆ. ಒಳ್ಳೊಳ್ಳೆ ಆಫರ್ಗಳನ್ನು ಈ ಆನ್ಲೈನ್ ಪ್ಲಾಟ್ಫಾರ್ಮ್ ಏನಿದೆ ಅದನ್ನು ತನ್ನ ಗ್ರಾಹಕರಿಗೆ ಕೊಡ್ತಾ ಇದೆ ಅಂತ ಹೇಳ್ತೀನಿ. ಒಂದು ಮೊಬೈಲ್ ಅಷ್ಟೇ ಅಲ್ಲ, ಮೊಬೈಲ್ ಅಷ್ಟೇ ಅಲ್ಲದೇ ನಿಮಗೆ ಮನೆಯ ಹೋಮ್ ಡೆಕೋರೇಟಿವ್ ಐಟಮ್ ಆಗಿರ್ಬೋದು, ಪ್ರತಿಯೊಂದು ಹೋಮ್ ಅಪ್ಲೈನ್ಸಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಆಡಿಯೋ ಉತ್ಪನ್ನಗಳಾಗಿರ್ಬೋದು ಅಥವಾ ವಿಡಿಯೋ ಉತ್ಪನ್ನಗಳಾಗಿರ್ಬೋದು, ಗ್ಯಾಡ್ಜೆಟ್ ಇರ್ಬೋದು, ರೂಟರ್ ಇರ್ಬೋದು, ಹೀಗೆ ಪ್ರತಿಯೊಂದರ ಮೇಲೆ ಡಿಸ್ಕೌಂಟ್ನ ಭಾರಿ ರಿಯಾಯಿತಿಯನ್ನು ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಬಜೆಟ್ 7,000ದಿಂದ ಮೇಲ್ಪಟ್ಟ ಅಂದರೆ 10,000 ಒಳಗೆ ಏನಾದರೂ ಇದ್ದರೆ, ಹಾಗೆಯೇ 20,000 ಒಳಗೆ ಏನಿದ್ರೆ ಅಥವಾ 30,000 ರೂಪಾಯಿ ಒಳಗಿದ್ರೆ, ಈ ರೀತಿಯಾಗಿ ಈ ಪ್ರೈಸ್ ರೇಂಜ್ನಲ್ಲಿ ಬರುವಂತಹ ಎಲ್ಲ ಸ್ಮಾರ್ಟ್ಫೋನ್ಗಳ ಸರ್ಚ್ ಮಾಡಿ ಅದರಲ್ಲಿ ಅತ್ಯುತ್ತಮವಾದಂತಹ ಸ್ಮಾರ್ಟ್ಫೋನ್ಗಳನ್ನು ಅದರಲ್ಲಿ ಬರುವಂತಹ ಒಳ್ಳೆ ಆಫರ್ ಹೊಂದಿರುವಂತಹ ಒಳ್ಳೆ ಫೀಚರ್ಗಳನ್ನು ಹೊಂದಿರುವಂತಹ ಕೆಲವೇ ಕೆಲವು ಸ್ಮಾರ್ಟ್ಫೋನ್ಗಳನ್ನು ನಿಮ್ಮ ಮುಂದೆ ಬೈ ಮಾಡಲಿಕ್ಕೆ ಅನುಕೂಲ ಆಗಲಿ ಅನ್ನೋದಕ್ಕೆ ಒಂದು ರಿವ್ಯೂ ಮಾಡಿದ್ದೀನಿ. ಈ ವಿಡಿಯೋದಿಂದ ನಿಮಗೆ ಏನಾದರೂ ಹೆಲ್ಪ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬೆಲ್ ಐಕನ್ ಬರುತ್ತೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ನಿಮಗೆ ಇಲ್ಲಿ ಮೊದಲನೇದಾಗಿ ಅಂಡರ್ 7,000 ಅಂದರೆ ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ ಅನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವೇನಾದರೂ 7,000 ಒಳಗೆ ಏನಾದರೂ ಬೈ ಮಾಡಲಿಕ್ಕೆ ಗೆಸ್ ಮಾಡ್ತಾ ಇದ್ರೆ, ಸರ್ಚ್ ಮಾಡ್ತಾ ಇದ್ರೆ 7,000 ಒಳಗೆ ನಿಮಗೆ ಶಿಯೋಮಿ, ರೆಡ್ಮಿ ಹಾಗೂ ರಿಯಲ್ಮಿ ಇವಂತ ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ಗಳನ್ನು ಸುಮಾರಾಗಿ ಲಾಂಚ್ ಮಾಡಿದೆ. ಈ ರೀತಿಯಾಗಿ ಹಲವಾರು ಬ್ರ್ಯಾಂಡ್ಗಳು ತಮ್ಮ ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ಗಳನ್ನು ಮಾರ್ಕೆಟ್ನಲ್ಲಿ ಲಾಂಚ್ ಮಾಡಿವೆ. ಅದರಲ್ಲಿ ಕೆಲವೊಂದು ಫೀಚರ್ಗಳನ್ನು, ಹೆಚ್ಚು ಫೀಚರ್ಗಳನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ನಿಮ್ಮ ಮುಂದೆ ಎಂಟ್ರಿ ಲೆವೆಲ್ 7,000 ಒಳಗೆ. ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನನ್ನು ಹುಡುಕ್ತಾ ಹೋದಾಗ ನಮಗೆ ಮೊದಲೇದಾಗಿ ಸಿಗುವಂಥದ್ದು ರಿಯಲ್ಮಿ C11 ಅಂತ ಹೇಳ್ಬೋದು. ಹೌದು, 13 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇರುತ್ತೆ ನಿಮಗೆ, ಹಾಗೆಯೇ ಡ್ಯುಯಲ್ ಕ್ಯಾಮ್ರಾ ಅಂತ ಹೇಳ್ಬೋದು, 13 ಮೆಗಾಪಿಕ್ಸೆಲ್. ಮೀಡಿಯಾ ಟೆಕ್ ಹೀಲಿಯೋ G35 ನೋಡಲಿಕ್ಕೆ ಸಿಗ್ತದೆ. ಹಾಗೆಯೇ ಈ ಪ್ರೈಸ್ ಇದರ ಪ್ರೈಸ್ ನಿಮಗೆ 6,499 ಅಂದರೆ 6,500 ರೂಪಾಯಿದಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಸಿಗುತ್ತೆ ಅಂತ ಹೇಳ್ತೀನಿ. ಈ ಗ್ರೇಟ್ ಇಂಡಿಯನ್ ಸೇಲ್ನಲ್ಲಿ ಇದೊಂದು ಬೆಸ್ಟ್ ಪ್ರೈಸ್ನ ಸ್ಮಾರ್ಟ್ಫೋನ್ ಅಂತ ಹೇಳ್ಬೋದು. ಹಾಗೆಯೇ ಎರಡನೇದಾಗಿ ನೋಡ್ತಾ ಹೋದಾಗ ನಿಮಗೆ ಸಿಗುವಂಥದ್ದು ಇನ್ಫಿನಿಕ್ಸ್ ಸ್ಮಾರ್ಟ್ 4+ ಸ್ಮಾರ್ಟ್ಫೋನ್ ಅಂತ ಹೇಳ್ತೀನಿ. ಇದರ ಪ್ರೈಸ್ ನಿಮಗೆ 6,999 ಆಗುತ್ತೆ. 6,000 mAh ಫ್ಯೂಸ್ ಬ್ಯಾಟರಿನ ನೋಡ್ತೀರಾ. 6.82 ಇಂಚ್ನ HD+ ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ಫೋನ್ನಲ್ಲಿ ನೋಡ್ತೀರಾ ಹೇಳ್ತೀನಿ. ಗುಡ್ ಫೀಚರ್ ಅಂತ ಹೇಳ್ಬೋದು, ಒಳ್ಳೆ ಸ್ಮಾರ್ಟ್ಫೋನ್ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ ಮೂರನೇದಾಗಿ ನೋಡ್ತಿರುವಂಥದ್ದು ಟೆಕ್ನೋ ಸ್ಪಾರ್ಕ್ ಗೋ 2020 ಅಂತ ಹೇಳ್ತೀನಿ. ಇದರ ಪ್ರೈಸ್ ನಿಮಗೆ 6,499 ಅಂದರೆ 6,500 ಅಂತ ಹೇಳ್ತೀನಿ. ಜೊತೆಗೇನೆ 5,000 mAh ಬ್ಯಾಟ್ರಿ ಸಿಗುತ್ತೆ. 13 ಮೆಗಾಪಿಕ್ಸೆಲ್ನ AI ಡ್ಯುಯಲ್ ಕ್ಯಾಮ್ರಾ ನೋಡಲಿಕ್ಕೆ ಸಿಗುತ್ತದೆ ಈ ಒಂದು ಸ್ಮಾರ್ಟ್ಫೋನ್ನಲ್ಲಿ ಅಂತ ಹೇಳ್ತೀನಿ. ಹಾಗೆಯೇ ರೀಸೆಂಟ್ ಆಗಿ ಪೋಕೋ C3 ಲಾಂಚ್ ಆಗಿದೆ. ಪೋಕೋ C3 ನಿಮ್ಗೆ ಗೊತ್ತು, ಇವತ್ತು ತಾನೇ ಅಂದರೆ ಒಳ್ಳೆ ಮ್ಯಾಟ್ ಫಿನಿಶಿಂಗ್ ಇರುವಂಥ, ಡಿಸೈನ್ ಹೊಂದಿರುವಂಥ, ಡ್ಯುಯಲ್ ಟೋನ್ ಹೊಂದಿರುವಂಥ ಸ್ಮಾರ್ಟ್ಫೋನ್ ನೋಡಲಿಕ್ಕೆ ಸಿಗ್ತದೆ. ಪ್ರೈಸ್ನ ಕನ್ಸಿಡರ್ ಮಾಡಿದರೆ ಸೇಮ್ ಅಂತ ಹೇಳ್ತೀನಿ, 7,000-7,500 ರೂಪಾಯಿ. ಒಳ್ಳೆ ಫೀಚರ್ ಹೊಂದಿದೆ, 2 GB ಬರ್ತದೆ 7,000 ರೂಪಾಯಿ ಹೋಲಿಸ್ಕೊಂಡ್ರೆ. ಆದರೆ ಆಶ್ಚರ್ಯ ಏನಂತ ಹೇಳಿದರೆ 3 GB 32 GB ಈ ಒಂದು ಸ್ಮಾರ್ಟ್ಫೋನ್ ನೋಡಲಿಕ್ಕೆ ಸಿಗ್ತದೆ. ಇದನ್ನು ಕೂಡ ನೀವು ನೋಡ್ಬೋದು ಅಂತ ಹೇಳ್ತೀನಿ. 3 GB 32 GB ನೋಡಲಿಕ್ಕೆ ಸಿಗ್ತದೆ. 13+2+2+ 5 MP ಫ್ರಂಟ್ ನೋಡಲಿಕ್ಕೆ ಸಿಗ್ತದೆ. 5,000 mAh ಬ್ಯಾಟ್ರಿ ನೋಡಲಿಕ್ಕೆ ಸಿಗ್ತದೆ. ಮೀಡಿಯಾ ಟೆಕ್ ಹೀಲಿಯೋ G35 ಚಿಪ್ಸೆಟ್ ಈ ಒಂದು ಸ್ಮಾರ್ಟ್ಫೋನ್ನಲ್ಲಿ ನೋಡಲಿಕ್ಕೆ ಸಿಗ್ತದೆ ಅಂತ ಹೇಳ್ತೇನೆ. ಹಾಗೆಯೇ ಈ ಎಲ್ಲ ಸ್ಮಾರ್ಟ್ಫೋನ್ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಕೆಳಗೆ ಹಾಕಿರ್ತೀನಿ, ಹೋಗಿ ನೀವು ಬೈ ಮಾಡ್ಬೋದು. ನೆಕ್ಸ್ಟ್ ನಾವಿಲ್ಲಿ ಅಂಡರ್ 7,000-10,000 ಯಾವ ಒಂದು ಸ್ಮಾರ್ಟ್ಫೋನ್ಗಳು ಬರ್ತವೆ ಮತ್ತು ಯಾವ ಡೀಪ್ ಬ್ರೇಕರ್ ಆಗಿವೆ ಬಿಗ್ ಬಿಲಿಯನ್ ಡೇಸ್ನಲ್ಲಿ ನೋಡೋಣ. ಅಂಡರ್ 10,000 ಸ್ಮಾರ್ಟ್ಫೋನ್ಗಳನ್ನು ಹುಡುಕ್ತಾ ಹೋದಾಗ ತುಂಬ ಕಾಂಪಿಟೇಷನ್ ನೋಡಲಿಕ್ಕೆ ಸಿಗ್ತದೆ ಅಂತ ಹೇಳ್ತೀನಿ. ಏನಂತ ಹೇಳಿದ್ರೆ ಫ್ಲಾಗ್ಶಿಪ್ ಲೆವೆಲ್ ಸ್ಮಾರ್ಟ್ಫೋನ್ಗಳಲ್ಲಿ ಇರುವಂತಹ ಫೀಚರ್ಗಳನ್ನು ಈ ಒಂದು 10,000-10,000 ಸ್ಮಾರ್ಟ್ಫೋನ್ಗಳಲ್ಲಿ ಬರಲಿವೆ ಅಂತ ಹೇಳ್ತೀನಿ. ಏನಂತ ಹೇಳಿ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಪ್ರೊಸೆಸರ್ ಆಗಿರ್ಬೋದು ಅಥವಾ ಬ್ಯಾಟ್ರಿ ಆಗಿರ್ಬೋದು, 6,000 mAh ಆಗಲಿ, 7,000 mAh ಆಗಲಿ, ಈ ರೀತಿಯಾಗಿ ಫ್ಲಾಗ್ಶಿಪ್ ಲೆವೆಲ್ನಲ್ಲಿ ಇರುವಂತಹ ಸ್ಮಾರ್ಟ್ಫೋನ್ಗಳು ಅಂಡರ್ 10,000ನಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ ಅಂತ ಹೇಳ್ತೀನಿ. ಅದರಲ್ಲಿ ಮೊದಲನೇದಾಗಿ ನಮಗೆ 3 ಪಿಕ್ಸ್ ಅಂದರೆ ಬೆಸ್ಟ್ 3 ಪಿಕ್ಸ್ನ ನಾವು ನೋಡ್ತಾ ಹೊರಟಾಗ ಮೊದಲನೇದಾಗಿ ನಮಗೆ ಸಿಗುವಂಥದ್ದು ರಿಯಲ್ಮಿ C12 ಅಂತ ಹೇಳ್ಬೋದು. ರಿಯಲ್ಮಿ C12 ನಿಮಗೆ 3 GB 32 GB ನೋಡಲಿಕ್ಕೆ ಸಿಗ್ತದೆ. ಪ್ರೈಸ್ 7,999 ಆಗುತ್ತೆ. 6,000 mAh ಬ್ಯಾಟ್ರಿ ನೋಡಲಿಕ್ಕೆ ಸಿಗ್ತದೆ. 13 MP ಟ್ರಿಪಲ್ ರಿಯರ್ ಕ್ಯಾಮ್ರಾ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಅಂತ ಹೇಳ್ತೀನಿ. ಹಾಗೇನೆ ನಾವು ನೆಕ್ಸ್ಟ್ ಡೀಲ್ ನೋಡ್ತಾ ಹೋದಾಗ ಇಲ್ಲಿ ರೆಡ್ಮಿ 9 ನೋಡಲಿಕ್ಕೆ ಸಿಗ್ತದೆ. ಇದರಲ್ಲಿ 4 GB RAM ಮತ್ತು 5,000 mAh ಬ್ಯಾಟ್ರಿ ನೋಡಲಿಕ್ಕೆ ಸಿಗ್ತದೆ. ಅಂಡರ್ 10,000
4GB RAM ಅಂದ್ರೆ ಗುಡ್ ಅಂತ ಹೇಳ್ಬೋದು ಈ ಇವತ್ತಿನ ಒಂದು ಮಾರ್ಕೆಟಿಂಗ್ ನೋಡ್ಲಿಕ್ಕೆ ಹೋದಾಗ. ನೆಕ್ಸ್ಟ್ ನಾವಿಲ್ಲಿ ಅಂಡರ್ 10,000 ಸ್ಮಾರ್ಟ್ ಫೋನ್ ಅನ್ನ ನೋಡ್ಲಿಕ್ಕೆ ಹೋದಾಗ ನಮ್ಗೆ ಸಿಗುವಂತದ್ದು ಪೋಕೋ M2 Pro ಅಂತ ಹೇಳ್ಬೋದು. ಪೋಕೋ M2 Pro ನಲ್ಲಿ ಫ್ರೆಂಡ್ಸ್ ನಿಮಗೆ ಒಳ್ಳೆ ಡೀಲ್ ಅಂತ ಹೇಳ್ಬೋದು. ಈ ಒಂದು ಬಿಗ್ ಬಿಲಿಯನ್ ಡೇಸ್ ನಲ್ಲಿ ಪೋಕೋ M2 Pro ನಿಮಗೆ 10,499 ಅಂದ್ರೆ 10,500 ರೂಪಾಯಿಗೆ ಈ ಒಂದು ಸ್ಮಾರ್ಟ್ ಫೋನ್ ಸಿಗ್ತದೆ. ಅದು 6GB RAM ಮತ್ತು 6.53 inch ಫುಲ್ HD+ ಸ್ಕ್ರೀನ್ ಒಂದಿಗೆ ಅಂದ್ರೆ ದೊಡ್ಡ ಸ್ಕ್ರೀನ್ ಮತ್ತು ದೊಡ್ಡ ಬ್ಯಾಟರಿನೂ ನೋಡ್ಲಿಕ್ಕೆ ಸಿಗ್ತದೆ ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ. ಹಾಗೇನೆ 6GB RAM ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಅಂತ ಹೇಳ್ತೀನಿ. ದೊಡ್ಡ RAM ಮತ್ತು ದೊಡ್ಡ ಸ್ಕ್ರೀನ್ ಹೊಂದಿರುವಂತಹ ಒಂದು ಸ್ಮಾರ್ಟ್ ಫೋನ್ ನಿಮಗೆ 10,000 ರೂಪಾಯಿ ಪ್ರೈಸ್ ರೇಂಜ್ ನಲ್ಲಿ ಅಂತ ಹೇಳ್ತೀನಿ. ದೊಡ್ಡ ಡೀಲ್ ಅಂತ ಹೇಳ್ಬೋದು. ಹಾಗೇನೆ ಮೂರನೇದಾಗಿ ಇನ್ನೊಂದು ಸ್ಮಾರ್ಟ್ ಫೋನ್ ಯಾವುದು ಅಂತ ಹೇಳಿದ್ರೆ ಒಪ್ಪೋ F15 ಅಂತ ಹೇಳ್ತೀನಿ. ಹೌದು, ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ 14,999 ರೂಪಾಯಿಗೆ ಸಿಗಲಿದೆ. ಹಾಗೇನೆ ಇದರಲ್ಲಿ 48 MP ನ ಕ್ವಾಡ್ ಕ್ಯಾಮ್ರಾ ರಿಯರ್ ಸೆಟಪ್ ಅನ್ನ ನೋಡ್ತೀರ. 6.4 inch ಫುಲ್ HD+ ಡಿಸ್ಪ್ಲೇನ ನೋಡ್ತೀರ ಅಂತ ಹೇಳಿ. ಈಗ 10,000 to 15,000 ರೂಪಾಯಿ ಪ್ರೈಸ್ ರೇಂಜ್ ನಲ್ಲಿ ಸಿಗುವಂತಹ ಸ್ಮಾರ್ಟ್ ಫೋನ್ ಗಳನ್ನ ಯಾವ್ಯಾವ ಒಳ್ಳೆ ಡೀಲ್ ಬ್ರೇಕರ್ ಅಂತ ಹೇಳ್ಬೋದು ಅವುಗಳನ್ನ ನೋಡೋಣ ಅಂತ ಹೇಳ್ತೀನಿ. ಹಾಗಾದ್ರೆ ನಾವು ಮುಂದೆ 15,000 to 20,000 ರೂಪಾಯಿ ರೇಂಜ್ ನ ಸ್ಮಾರ್ಟ್ ಫೋನ್ ಅನ್ನ ಟಾಪ್ 3 ಯಾವುವು ಅಂತಂದು ನೋಡುವಂತ ಸಮಯ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇಲ್ಲಿ 15,000 to 20,000 ರೂಪಾಯಿ ಸ್ಮಾರ್ಟ್ ಫೋನ್ ಅನ್ನ ಹುಡುಕ್ತಾ ಹೋದಾಗ ನಮ್ಗೆ ಸುಮಾರು ಫ್ಯೂಚರ್ ಹೊಂದಿರುವಂತಹ ಸ್ಮಾರ್ಟ್ ಫೋನ್ ಗಳನ್ನ ನೋಡ್ಲಿಕ್ಕೆ ಸಿಗ್ತದೆ ಅಂತ ಹೇಳಿ. ತುಂಬಾ ಕಾಂಪಿಟೇಷನ್ ನೋಡ್ತೀವಿ ನಾವು ಈ ಒಂದು ಪ್ರೈಸ್ ರೇಂಜ್ ನಲ್ಲಿ. ಅಂದ್ರೆ 15,000 to 20,000 ರೂಪಾಯಿ ಪ್ರೈಸ್ ರೇಂಜ್ ಏನಿದೆ ಇದರಲ್ಲಿ ತುಂಬಾ ಫೀಚರ್ ಕಾಂಪಿಟೇಷನ್ ನ ಕೊಡುವಂತವು ಯಾವ್ದು ತಗೋಬೇಕು ಯಾವ್ದು ಬೇಡ ಅನ್ನೋ ಮಟ್ಟಿಗೆ ಒಂದು ಸ್ಮಾರ್ಟ್ ಫೋನ್ ಇನ ಫೀಚರ್ಸ್ ಗಳು ಒಪ್ಪೋ ಆಗಿರ್ಬಹುದು, ರಿಯಲ್ಮಿ ಆಗಿರ್ಬಹುದು, ಸ್ಯಾಮ್ಸಂಗ್ ಆಗಿರ್ಬಹುದು, ರೆಡ್ಮಿ ಆಗಿರ್ಬಹುದು, ಈ ರೀತಿಯಾಗಿ ಪೋಕೋ ಆಗಿರ್ಬಹುದು, ಹಲವಾರು ಕಾಂಪಿಟೇಟರ್ ಇದ್ದಾರೆ ಅಂತ ಹೇಳ್ತೀನಿ. ಅಂಡರ್ 20,000 ಪ್ರೈಸ್ ರೇಂಜ್ ನಲ್ಲಿ ಟಾಪ್ 1 ಸ್ಮಾರ್ಟ್ ಫೋನ್ ಅಂದ್ರೆ Motorola One Fusion Plus ಅಂತ ಹೇಳ್ಬಹುದು. ಯಾಕೆ ಅಂತ ಹೇಳಿದ್ರೆ 64 MP ನ ಕ್ವಾಡ್ ಕ್ಯಾಮರಾ ರಿಯರ್ ಸೆಟಪ್ ಅನ್ನು ನೋಡ್ತೀರಾ. ಕ್ವಾಲ್ಕಾನ್ ಸ್ನ್ಯಾಪ್ ಡ್ರಾಗನ್ 730G ಚಿಪ್ ಸೆಟ್ ಅನ್ನ ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ನೋಡ್ತೀರಾ. ಅದಕ್ಕೋಸ್ಕರ ಮೊದಲನೇದಾಗಿ Motorola One Fusion Plus. ಹಾಗೇನೆ ಈ ಒಂದು ಸ್ಮಾರ್ಟ್ ಫೋನಿನ ಪ್ರೈಸ್ ಕೂಡ ಅಷ್ಟೇ ಇದೆ ಅಂತ ಹೇಳ್ತೀನಿ. ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ 16,000 ರೂಪಾಯಿ ಪ್ರೈಸ್ ರೇಂಜ್ಗೆ ಅಂದ್ರೆ 15,999 ರೂಪಾಯಿ ಪ್ರೈಸ್ ರೇಂಜ್ಗೆ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ಸಿಗ್ತದೆ. ಎರಡನೇದಾಗಿ Under 20,000 ಸ್ಮಾರ್ಟ್ ಫೋನ್ ಅನ್ನ ಸರ್ಚ್ ಮಾಡ್ತಾ ಹೋದಾಗ ಸಿಗುವಂತದ್ದು ಸ್ಯಾಮ್ಸಂಗ್ ಗ್ಯಾಲಕ್ಸಿ F41 ಅಂತ ಹೇಳ್ತೀನಿ. F41 ಸ್ಮಾರ್ಟ್ ಫೋನ್ ರೀಸೆಂಟ್ ಆಗಿ ಇತ್ತೀಚೆಗೆ ಲಾಂಚ್ ಆಗಿರುವಂತದ್ದು ಅಂತ ಹೇಳ್ತೀನಿ. ಈಗ ಲಾಂಚ್ ಆಗಿರುವಂತದ್ದು ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ನಿಮಗೆ 6.4 inch ನ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ನೋಡ್ತೀರ. ಡಿಸ್ಪ್ಲೇ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಹಾಗೇನೆ ಹ್ಯೂಜ್ 6000 mAh ಬ್ಯಾಟ್ರಿ ನ ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ನೋಡ್ತೀರಾ. ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಇರೋದಕ್ಕೂ ಮತ್ತು 6000 mAh ಬ್ಯಾಟ್ರಿ ಇರೋದಕ್ಕೂ ಕೂಡ ಬ್ಯಾಟ್ರಿ ಬಗ್ಗೆ ಚಿಂತೆನೇ ಇಲ್ಲ. ನೀವೇನಾದ್ರೂ ಜಾಸ್ತಿ ವಿಡಿಯೋ ನೋಡೋರಾಗಿದ್ರೆ ಈ ಒಂದು ಸ್ಮಾರ್ಟ್ ಫೋನ್ ತುಂಬಾನೇ ಬ್ಯೂಟಿಫುಲ್ ಅಂತ ಹೇಳ್ತೀನಿ. ಪ್ರೈಸ್ ಕೂಡ ಅಷ್ಟೇ ಗುಡ್ ಆಗಿದೆ. 15,500 ರೂಪಾಯಿಗೆ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಅಂತ ಹೇಳ್ತೀನಿ. ಸ್ಯಾಮ್ಸಂಗ್ ಬ್ರ್ಯಾಂಡ್ ಕೂಡ ನಿಮಗೆ ಕೌಂಟ್ ಆಗುತ್ತೆ ಅಂತ ಹೇಳ್ತೀನಿ. ಒಳ್ಳೆ ಬ್ರ್ಯಾಂಡೆಡ್ ಕಂಪನಿ, ನಾನ್ ಚೈನೀಸ್ ಫೋನ್ ಅಂತ ಹೇಳ್ತೀನಿ. ಹಾಗೇನೆ ನೆಕ್ಸ್ಟ್ ನಾವಿಲ್ಲಿ ಈ ಒಂದು ಚಾಯ್ಸ್, ಈಗ ನಾನು ಹೇಳ್ತಿರುವಂತಹ ಸ್ಮಾರ್ಟ್ ಫೋನ್ ನ ಚಾಯ್ಸ್ ತುಂಬಾ ಜನ ಇಷ್ಟಪಡ್ತಾರೆ ಅಂತ ಹೇಳ್ತೀನಿ. ಹೌದು, ಆ ರೀತಿಯಾಗಿ ಇದೆ ಈ ಒಂದು ಸ್ಮಾರ್ಟ್ ಫೋನ್ ಅಂತ ಹೇಳ್ತೀನಿ. ಹೌದು, Poco X3 ಅಂತ ಹೇಳ್ತೀನಿ. Poco X3 ಕೂಡ ಮೊನ್ನೆ ಒಂದು ತಿಂಗಳ ಮಟ್ಟಿಗೆ ಆಯ್ತು ಅಂತ ಹೇಳ್ತೀನಿ ಲಾಂಚ್ ಆಗಿ. ಒಳ್ಳೆ ಸ್ಮಾರ್ಟ್ ಫೋನ್ ಅಂತ ಹೇಳ್ಬಹುದು Poco X3. ಇದರಲ್ಲಿ ನಿಮಗೆ ಕ್ವಾಲ್ಕಾಮ್ ಸ್ನ್ಯಾಪ್ ಡ್ರಾಗನ್ 732G ಹೊಸ ಚಿಪ್ಸೆಟ್ ಅಂತ ಹೇಳ್ಬಹುದು, ಸೆಕೆಂಡ್ ಜನರೇಷನ್ 7 Series ನಲ್ಲಿ ಅಂತ ಹೇಳ್ತೀನಿ. ಹಾಗೇನೆ 120Hz ರಿಫ್ರೆಶ್ ರೇಟ್ ನ ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ನೋಡ್ಲಿಕ್ಕೆ ಸಿಗ್ತದೆ ಅಂತ ಹೇಳ್ತೀನಿ. ಹಾಗೇನೆ ಇದರ ಪ್ರೈಸ್ ರೇಂಜ್ ಕೂಡ ನಿಮಗೆ 16,999 ಆಗುತ್ತೆ ಅಂತ ಹೇಳ್ತೀನಿ. ಗುಡ್ ಸ್ಮಾರ್ಟ್ ಫೋನ್ ಅಂತ ಹೇಳ್ಬೋದು. ಏನೇ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಬೈ ಮಾಡ್ಬೇಕು ಅಂತ ನೀವೇನಾದ್ರೂ ಗೇಮಿಂಗ್ ನ ಜಾಸ್ತಿ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಗುಡ್ ಫೋನ್ ಅಂತ ಹೇಳ್ತೀನಿ. ತುಂಬಾನೇ ಒಳ್ಳೆ ಗೇಮಿಂಗ್ ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಂತ ಹೇಳ್ತೀನಿ. ಹಾಗೇನೆ ಈ ಡೀಲ್ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳಿದ್ರೆ, ಒಂದ್ ವೇಳೆ ನೀವು ಫಾಸ್ಟ್ ಚಾರ್ಜರ್ ಮತ್ತು ಸೂಪರ್ ಅಮೋಲೆಡ್ ಡಿಸ್ಪ್ಲೇ ದೊಡ್ಡ ಬ್ಯಾಟ್ರಿನ ನೋಡ್ಬೇಕು, ನಾನು ಅಂತ ಸ್ಮಾರ್ಟ್ ಫೋನ್ ಅನ್ನ ಹುಡುಕ್ತೀನಿ ಅನ್ನೋ ಇಷ್ಟ ಏನಾದ್ರೂ ಇದ್ರೆ, ಅನಿಸಿಕೆ ಏನಾದ್ರೂ ಇದ್ರೆ, ನೀವು ಈ Realme 7 Pro ಸ್ಮಾರ್ಟ್ ಫೋನ್ ಅನ್ನು ಕೂಡ ನೀವು ಬೈ ಮಾಡಬಹುದು ಅಂತ ಹೇಳ್ತೀನಿ. ರೀಸೆಂಟ್ ಆಗಿ ಇದರಲ್ಲಿ ಸ್ಪೆಷಲ್ ಎಡಿಷನ್ ಕೂಡ ಲಾಂಚ್ ಮಾಡಿದ್ದಾರೆ. ಅಂದ್ರೆ ಸನ್ ಕಿಸ್ಸ್ಡ್ ಅಂತ ಹೇಳಿ ಸ್ಪೆಷಲ್ ಆಗಿರುತ್ತೆ, ಲೆದರ್ ಬ್ಯಾಗ್ ತರ ಇದೆ, ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತೀನಿ. ಆ ಒಂದು ಸ್ಮಾರ್ಟ್ ಫೋನ್ ಅನ್ನು ಕೂಡ ನೀವು ಬೈ ಮಾಡಬಹುದು. ಪ್ರೈಸ್ ನಲ್ಲಿ ಯಾವುದೇ ಡೀಲ್ ವ್ಯತ್ಯಾಸ ಆಗಿಲ್ಲ, ಇದರಲ್ಲಿ ಸೇಮ್ ಪ್ರೈಸ್ ಲಾಂಚ್ ಆದ ಪ್ರೈಸ್ ಇದೆ ಅಂತ ಹೇಳ್ತೀನಿ Realme 7 Pro ನಲ್ಲಿ. ಫ್ರೆಂಡ್ಸ್, ನಾವಿಲ್ಲಿ 20,000 to 25,000 ರೂಪಾಯಿ ಪ್ರೈಸ್ ರೇಂಜ್ ಗೆ ಅಪ್ಗ್ರೇಡ್ ಆದಾಗ ಮೊದಲೇದಾಗಿ ನಮಗೆ ಸಿಗುವಂತಹ ಸ್ಮಾರ್ಟ್ ಫೋನ್ Realme X3 ಅಂತ ಹೇಳ್ತೀನಿ. Realme X3 ಫಸ್ಟ್
ನಂಬರ್ ಅಲ್ಲಿ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರಾಗನ್ 855+ ಚಿಪ್ಸೆಟ್ ಅನ್ನ ನೋಡ್ತೇವೆ. ಅಂದ್ರೆ ಸೂಪರ್ ಫ್ಲಾಗ್ಶಿಪ್ ಚಿಪ್ಸೆಟ್ ಅಂತ ಹೇಳ್ಬೋದು. ಅಂಡರ್ 21,000 ಅಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ಸಿಗ್ತದೆ ಅಂತ ಹೇಳ್ತೀನಿ. ಈ ಒಂದು ಚಿಪ್ಸೆಟ್ ಅಷ್ಟು ಸುಲಭ ಅಲ್ಲ ಈ ಪ್ರೈಸ್ ರೇಂಜ್ ನಲ್ಲಿ ಸಿಗುವಂತದ್ದು ಅಂತ ಹೇಳ್ತೀನಿ. ತುಂಬಾನೇ ಒಳ್ಳೆ ಫಾಸ್ಟರ್ ಚಿಪ್ಸೆಟ್ ಅಂತ ಹೇಳ್ಬೋದು. 64 MP ಕ್ವಾಡ್ ರಿಯರ್ ಕ್ಯಾಮ್ರಾ ಸೆಟಪ್ ಅನ್ನು ಈ ಒಂದು ಸ್ಮಾರ್ಟ್ ಫೋನ್ ನಲ್ಲಿ ನೋಡ್ತೀರಾ. ಇದರ ಒರಿಜಿನಲ್ ಪ್ರೈಸ್ ನಿಮಗೆ 27,000 ರೂಪಾಯಿ ಆಗ್ತಿತ್ತು. ಅಂದ್ರೆ ಇಲ್ಲಿ 8 GB ರ್ಯಾಮ್ ನಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. 8 GB 128 ಈ ರೀತಿಯಾಗಿ ಈ ಒಂದು ರೇಂಜ್ ಹೊಂದಿರುವಂತಹ ಸ್ಮಾರ್ಟ್ ಫೋನ್ ನಿಮಗೆ 21,999 ಅಂದ್ರೆ ಕೇವಲ 22,000 ರೂಪಾಯಿ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಅಂತ ಹೇಳಿ. ಐಫೋನ್ ಕೊಳ್ಬೇಕು ಅಂತ ಬಹಳ ಜನರಿಗೆ ಆಸೆ ಇರ್ತದೆ. ಈ ಆಸೆ ಈಡೇರಿರೋದಿಲ್ಲ ಅಂತ ಹೇಳ್ತೀನಿ. ಯಾಕೆ ಈಡೇರೋದಿಲ್ಲ ಅಂತ ಹೇಳಿದ್ರೆ, ಐಫೋನ್ ಪ್ರೈಸ್ ರೇಂಜ್ ಆ ರೀತಿಯಾಗಿರ್ತದೆ, ಸುಮಾರು ಲಕ್ಷಗಟ್ಟಲೆ ಆ ಪ್ರೈಸ್ ರೇಂಜ್ ಹೋಗಿರ್ತದೆ ಅಂತ ಹೇಳ್ತೀನಿ. ಆದ್ರೆ ಆ ಆಸೆಯನ್ನ ಇಟ್ಕೊಂಡಿರುವಂತವ್ರಿಗೆ ಇದೊಂದು ಒಳ್ಳೆ ಸುವರ್ಣ ಅವಕಾಶ ಅಂತ ಹೇಳ್ತೀನಿ. ಏನಂತ ಹೇಳಿದ್ರೆ, ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ನಲ್ಲಿ ಐಫೋನ್ ಎಸ್ಇ ಸ್ಮಾರ್ಟ್ ಫೋನ್ ಅನ್ನ 13 Bionic ಚಿಪ್ಸೆಟ್ ಹೊಂದಿರುವಂತಹ ಐಫೋನ್ ಎಸ್ಇ ಸ್ಮಾರ್ಟ್ ಫೋನ್ ನಿಮಗೆ 30,000 ರೂಪಾಯಿ ಪ್ರೈಸ್ ರೇಂಜ್ ಗೆ ಸಿಗಲಿದೆ ಅಂತ ಹೇಳ್ತೀನಿ. ಈ ಒಂದು ಅವಕಾಶವನ್ನ ಉಪಯೋಗ ಮಾಡ್ಕೊಳ್ಳಿ. ನೀವೇನಾದ್ರೂ ಐಫೋನ್ ಫ್ಯಾನ್ಸ್ ಆಗಿದ್ರೆ, ಐಫೋನ್ ಬೈ ಮಾಡಬೇಕು ಅಂತ ಬಯರ್ ಆಗಿದ್ರೆ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ತೀನಿ. ಹಾಗೇನೆ ಅಬೌವ್ 20,000 ಸ್ಮಾರ್ಟ್ ಫೋನ್ ಅನ್ನ ನೋಡ್ತಾ ಹೋದಾಗ ನಿಮಗೆ ಸಿಗುವಂತದ್ದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M51 ಸ್ಮಾರ್ಟ್ ಫೋನ್ ಅಂತ ಹೇಳ್ತೀನಿ. ಈ ಒಂದು ಸ್ಮಾರ್ಟ್ ಫೋನ್ ಸ್ಟಾರ್ಟಿಂಗ್ ನಲ್ಲಿ 24,999 ರೂಪಾಯಿಗೆ, ಅಂದ್ರೆ 25,000 ರೂಪಾಯಿ ಪ್ರೈಸ್ ರೇಂಜ್ ಗೆ ಸಿಗ್ತಾ ಇತ್ತು. ಈಗ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇಸ್ ನಲ್ಲಿ ನಿಮಗೆ ಒಂದೇ ಸಾರಿಗೆ 2,500 ರೂಪಾಯಿ, ಅಂದ್ರೆ ಯಾವುದೇ ರೀತಿಯಾಗಿ ನೀವು ಕಾರ್ಡ್ ಯೂಸ್ ಮಾಡದೇ ಡೈರೆಕ್ಟ್ ಆಗಿ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ 22,500 ರೂಪಾಯಿಗೆ ಬೈ ಮಾಡಬಹುದು ಅಂತ ಹೇಳ್ತೀನಿ. ಹಾಗೇನೆ ನೀವು ಈ ಒಂದು ಸ್ಮಾರ್ಟ್ ಫೋನ್ ಗೆ ಕಾರ್ಡ್ ಅಥವಾ ಡಿಸ್ಕೌಂಟ್ ಇರುವಂತಹ ಕಾರ್ಡ್ ಅನ್ನು ಯೂಸ್ ಮಾಡಿದ್ರೆ ಇನ್ನೂ ನಿಮಗೆ ಡಿಸ್ಕೌಂಟ್ ಸಿಗುವಂತದ್ದು ಅಂತ ಹೇಳ್ತೀನಿ. ಇದೊಂದು ಒಳ್ಳೆ ಡೀಲ್ ಅಂತ ಹೇಳ್ಬೋದು, ಇದನ್ನು ಕೂಡ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಹಾಗೇನೆ ಈ ರೀತಿಯಾಗಿ ಇದು ಅಲ್ಲದೇ ಮೊಬೈಲ್ಗಳಲ್ಲದೇ ನಿಮಗೆ ಸುಮಾರು ಡೀಲ್ಸ್ ಗಳು ಈ ಒಂದು ಬಿಗ್ ಬಿಲಿಯನ್ ಡೇಸ್ ನಲ್ಲಿ ಸಿಗ್ತದೆ. ವರ್ಷಕ್ಕೆ ಒಂದೇ ಬಾರಿ ಬರುವಂತಹ ದೊಡ್ಡ ಸೇಲ್ ಅಂತ ಹೇಳ್ಬೋದು ಫ್ಲಿಪ್ಕಾರ್ಟ್ ಅಥವಾ ಅಮೆಜಾನ್ ನಲ್ಲಿ ಗ್ರೇಟ್ ಇಂಡಿಯನ್ ಸೇಲ್ ಅಂತ ಹೇಳ್ಬೋದು. ಅಂದ್ರೆ ಯಾವ ಕ್ಯಾಟಗರಿಯನ್ನ ನೀವು ಸರ್ಚ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ನಮಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದರ ಬಗ್ಗೆ ನಿಮಗೆ ಆದಷ್ಟು ಬೇಗ ನಿಮಗೆ ವಿಡಿಯೋ ಮಾಡಿ, ಈ ಡೀಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಿಮಗೆ ವಿಡಿಯೋ ಮಾಡಿ ಈ ಒಂದು ವಿಡಿಯೋ ಚಾನಲ್ ನಲ್ಲಿ ಹಾಕ್ತೀನಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಉಪಯೋಗ ಆದ್ರೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್, ವಂದೇ ಮಾತರಂ.